ವಿದ್ಯಾರ್ಥಿಗಳೇ, 2024ನೇ ಸಾಲಿನ JEE ಮೇನ್ಸ್ ಎಕ್ಸಾಮಿನೇಷನ್ನ ಎರಡು ಸೆಷನ್ ವೈಸ್ ನಡೆಸೋಕ್ಕೆ ಡಿಪಾರ್ಟ್ಮೆಂಟ್ ವತಿಯಿಂದ ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ಸೆಷನ್ 1 2024 ಜನವರಿ ತಿಂಗಳಲ್ಲಿ ನಡೆಸ್ತಾರೆ, ಸೆಷನ್ 2 2024 ಏಪ್ರಿಲ್ ತಿಂಗಳಲ್ಲಿ ನಡೆಸ್ತಾರೆ. ಇವಾಗ ಡಿಪಾರ್ಟ್ಮೆಂಟ್ದವರು ಟೈಮ್ ಟೇಬಲ್ ಬಿಟ್ಟಿರೋದು ಸೆಷನ್ 1 2024 ಜನವರಿಯಲ್ಲಿ ಇರುವಂತಹ ಎಕ್ಸಾಮಿನೇಷನ್ ಬಗ್ಗೆ ಅವರು ಟೈಮ್ ಟೇಬಲ್ನ ಬಿಟ್ಟಿದ್ದಾರೆ. ಹಾಗಾದರೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಯಾವಾಗ, ಫೀ ತುಂಬುವ ಲಾಸ್ಟ್ ಡೇಟ್ ಯಾವಾಗ, ಎಕ್ಸಾಮಿನೇಷನ್ ಡೇಟ್ ಯಾವಾಗ, ಎಕ್ಸಾಮಿನೇಷನ್ ಸೆಂಟರ್ ಯಾವುದು, ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ, ಎಲ್ಲದರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಅಂದರೆ ನವಂಬರ್ 1 2023 ನವಂಬರ್ 30 2023 ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಅದು ನವಂಬರ್ 30 2023 ಎಲ್ಲಿವರೆಗೂ ಅಂದರೆ ರಾತ್ರಿ ವೇಳೆ 9 ಗಂಟೆವರೆಗೂ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಹಾಗಾದರೆ ಫೀಸ್ ತುಂಬೋದು ಲಾಸ್ಟ್ ಡೇಟ್ ಎಲ್ಲಿವರೆಗೂ ಅಂತಂದರೆ 30 ನವಂಬರ್ 2023 ಎಲ್ಲಿವರೆಗೂ ಅಂತಂದರೆ ರಾತ್ರಿ ವೇಳೆ 11:50 ನೀವು ಫೀಸ್ನ ಪೇ ಮಾಡ್ಬೋದು. ಹಾಗಾದರೆ ಎಕ್ಸಾಮಿನೇಷನ್ ಸೆಂಟರ್ನ ಯಾವಾಗ ನಿಮಗೆ ಅನೌನ್ಸ್ ಮಾಡ್ತಾರೆ ಅಂತಂದರೆ ಬೈ ದ ಸೆಕೆಂಡ್ ವೀಕ್ ಆಫ್ ದ ಜನವರಿ 2024 ಅಂದರೆ ಜನವರಿಯ ಎರಡನೇ ವಾರದಲ್ಲಿ ನಿಮಗೆ ಎಕ್ಸಾಮ್ ಸಿಟಿನ ಅನೌನ್ಸ್ ಮಾಡ್ತಾರೆ. ಹಾಗಾದರೆ ಹಾಲ್ ಟಿಕೆಟ್ನ ಯಾವಾಗ ಬಿಡ್ತಾರೆ ಮತ್ತು ಅದನ್ನು ನೀವು ಯಾವಾಗ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾವಾಗ ಅಂತಂದರೆ 3 ದಿನಗಳ ಮುಂಚೆ ನಿಮಗೆ, ನಿಮ್ಮ ಎಕ್ಸಾಮ್ ಯಾವಾಗಿರುತ್ತಲ್ಲ ಅದರ 3 ದಿನದ ಮುಂಚೆ ನಿಮಗೆ ಹಾಲ್ ಟಿಕೆಟ್ನ ಬಿಟ್ಟಿರ್ತಾರೆ. ಹಾಗಾದರೆ ಡೇಟ್ ಎಕ್ಸಾಮ್ಸ್ ಯಾವ್ಯಾವ ಯಾವಾಗ ಆಗ್ತವೆ, ಯಾವಾಗ ಯಾವಾಗ ಇದ್ದಾವೆ ಅನ್ನೋದನ್ನು ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಬಿಟ್ವೀನ್ 24 ಜನವರಿ ಆ್ಯಂಡ್ 1 ಫೆಬ್ರವರಿ 2024 ಅಂದರೆ ಜನವರಿ 24ನೇ ತಾರೀಕಿನಿಂದ ಪ್ರಾರಂಭವಾಗಿ ಫೆಬ್ರವರಿ 1ರವರೆಗೂ ನಿಮ್ಮ ಎಕ್ಸಾಮ್ಸ್ ಇರ್ತವೆ. ವಿದ್ಯಾರ್ಥಿಗಳೇ, ಈ ವಿಡಿಯೋದಿಂದ ನಿಮಗೆ ತುಂಬ ಉಪಯೋಗವಾಗಿರುವಂತಹ ಇನ್ಫಾರ್ಮೇಷನ್ ಸಿಕ್ಕಿದರೆ ನೀವು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಗ್ರೂಪ್ಸ್ಗೆ ಶೇರ್ ಮಾಡಿ. ಅದರ ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ಮೊದಲಿಗೆ ನೀವು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ.